ನೀವು ಅದನ್ನು ತಿಳ್ಕೊಂಡು ಏನು ಮಾಡ್ತೀರಾ ಬಿಡಿ, ಇದನ್ನು ಕಟ್ಟಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ಒಂದು ನಿಮಿಷ, ಅಲ್ಲ ರಾಣಿ ಅವರೇ, ಸದ್ಯಕ್ಕೆ ದೇವ್ರಿಗೆ ಕೈ ಮುಟ್ಕೊಂಡು ಹೋಗೋಣ. ಈ ಕುಂಕುಮ ಬೇಡ. ಯಾಕೆ? ಅಲ್ಲಿರೋ ಕುಂಕುಮನ ನಿಮ್ ಕೈಯಾರೆ ಹಣೆಗಿಡಿ. ಎರಡು ಒಂದೇ ತಾನೆ, ಮತ್ತೆ ಇದನ್ನೇನಕ್ಕೆ ಬೇಡ ಅಂತಿದ್ದೀರಾ? ಅದು ಯಾರೋ ಪೂಜೆ ಮಾಡಿಟ್ಟಿರೋ ಕುಂಕುಮ. ಇದು ಪಾರ್ವತಿ ದೇವಿಗೆ ಅರ್ಚನೆ ಮಾಡಿಟ್ಟಿರೋ ಕುಂಕುಮ. ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಈ ಕುಂಕುಮದ ಬಗ್ಗೆ ವಿಶೇಷವಾದ ಭಕ್ತಿ ಇದೆ. ಯಾಕಂದ್ರೆ ಒಂದ್ ಗಂಡು ಒಂದ್ ಹೆಣ್ಣಿಗೆ ಈ ಕುಂಕುಮನ ಇಟ್ರೆ ಅವರು ಮದ್ವೆ ಆದಾಗೇನೆ. ಅಂದ್ರೆ ಒಂದ್ ತಾಳಿ ಕೊಡೋ ಅಷ್ಟು ಮಹತ್ವನ ಈ ಕುಂಕುಮಕ್ಕೆ ಕೊಟ್ಟಿದ್ದಾರೆ. ತಾಳಿಗಿರೋ ಮಹತ್ವ ಈ ಕುಂಕುಮಕ್ಕಿದೆ, ಅದು ಇನ್ನಿಗೆ ಬರೋ ಪ್ರತಿಯೊಬ್ಬರು ನಂಬಿಕೆ ಕೂಡ ಆಗಿದೆ. ಓ, ಹಾಗಾದ್ರೆ ನಿಮ್ ನಂಬಿಕೆಗೆ ನಾನು ಯಾವತ್ತಿದ್ರೂ ಬೆಲೆ ಕೊಡ್ತೀನಿ. ಹಾಗಾದ್ರೆ ಇದು ನಮಗೆ ಎರಡನೇ ಮದುವೆ. ನಾನು ನಿನಗೆ ಈ ಕುಂಕುಮ ಇಡ್ತಾ ಇದ್ದೀನಿ ಅಂದರೆ ನಮ್ಮಿಬ್ಬರಿಗೂ ಮದುವೆ ಆದಾಗ ಒಂದು ತಾಳಿಗಿರೋ ಮಹತ್ವ ಈ ಕುಂಕುಮಕ್ಕಿದೆ.